ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನೂರ ಅರವತ್ತನೇ ಸರಣಿ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ತಾರಾಸೋವರ ನೃಪತುಂಗ ಭಾಗ ಎಂಟು ಕಳೆದ ವಾರದಲ್ಲಿ ಆ ಮಹಾರಾಜನಿಗೆ ಹೆಣ್ಣು ಮಗುವಿನ ಜನನವಾಗಿದ್ದು ಆ ತನ್ನ ಮಗಳಿಗೂ ಕೂಡ ಆ ಪ್ರಸವವಾಗಿದ್ದ ವಿಷಯ ತಿಳಿದು ಬಂದದ್ದು ಆದರೆ ಈಗ ಹುಟ್ಟಿದ ಮಗುವಿಗೆ ಜಾತಕದಲ್ಲಿ ಏನೋ ಸೂಕ್ಷ್ಮವಾಗಿ ತೊಂದರೆ ಬರುವಂತಹ ಸೂಚನೆಗಳಿವೆ ಎಂದು ಬಾಯಿ ಬಿಟ್ಟು ಹೇಳದಿದ್ದರು ಕೇಳಬೇಡ ಅಂತ ಆಚಾರ್ಯರು ನಿರ್ಬಂಧಿಸಿದ್ದು ಇವೆಲ್ಲ ರಾಜನಿಗೆ ಸಂತೋಷದ ಸಂಭ್ರಮದಲ್ಲೂ ದುಃಖ ಆತಂಕದ ಛಾಯೆ ಮೂಡುವ ಹಾಗೆ ಮಾಡುತ್ತದೆ ಇನ್ನು ಮುಂದಿನ ಭಾಗವನ್ನ ಕೇಳೋಣ ಅಂದು ಗೋಲೆಯ ಬಟ್ಟರಾಡಿದ ಮಾತುಗಳನ್ನು ಕೇಳಿದಾಗಿನಿಂದಲೂ ಚಕ್ರವರ್ತಿಗಳ ಹೃದಯದಲ್ಲಿ ಯಾವುದೋ ಒಂದು ಬಗೆಯ ಭೀತಿ ಗುಹೆಯನ್ನು ತುಂಬಿದ ಕತ್ತಲಲ್ಲಿ ಮೈ ಕಾಣಿಸದೆ ಬೀಸುವ ರೆಕ್ಕೆಯ ಸದ್ದನ್ನು ಮಾತ್ರ ಕೇಳಿಸುವ ಬಾವಲಿಯಂತೆ ಆಗಾಗ ಮೂಡಿ ಅಡಗುವುದು ಎಲ್ಲಿಂದ ಆ ಭೀತಿ ಬರಬಹುದು ಯಾವ ರೂಪದಲ್ಲಿ ಬರಬಹುದು ಎಲ್ಲಾದರೂ ಅದರ ಸುಳಿವು ಕಾಣಿಸುವುದೇ ಎಂದು ಸುತ್ತಲೂ ನೋಡುವರು ಆದರೆ ಎಲ್ಲೂ ಅದರ ಛಾಯೆ ಕಾಣಿಸದು ಅರಮನೆ ಗಾಳಿಯು ಆಡದ ಬಿಸಿಲ ಹೊತ್ತಿನಲ್ಲಿ ನಿಶ್ಚಲವಾಗಿ ತಳತಳಿಸುವ ಸರೋವರದಂತೆ ಶಾಂತವಾಗಿದೆ ಗುಣಭದ್ರಾಚಾರ್ಯರ ಶಿಷ್ಯತ್ವದಲ್ಲಿ ರಾಜಕುಮಾರನ ವಿದ್ಯಾಭ್ಯಾಸ ಚಕ್ರವರ್ತಿಗಳು ಶಂಕಿಸಿದ ಯಾವ ಭೀತಿಯೂ ಇಲ್ಲದೆ ಮುಂದುವರಿದುದು ದಿನ ದಿನಕ್ಕೆ ರಾಜಕುಮಾರನು ರಾಜಕುಮಾರ ಉಚಿತವಾದ ವಿದ್ಯೆಗಳನ್ನ ಬಂಕರಸರ ಮಗ ಲೋಕಾದಿತ್ಯರೊಂದಿಗೆ ಕಲಿಯುತ್ತಿದ್ದನು ವಿದ್ಯೆಗಳನ್ನು ಬಂಕರಸರ ಮಗ ಲೋಕಾದಿತ್ಯರೊಂದಿಗೆ ಕಲಿಯುತ್ತಿದ್ದದ್ದು ಅವನಿಗೆ ವಿದ್ಯೆ ಕಲಿಯುವುದರಲ್ಲಿ ಆಸಕ್ತಿ ಇದೆ ಆದರೂ ಗುಣಭದ್ರಾಚಾರ್ಯರ ಆಶ್ರಮದಿಂದ ಬಂದಾಗ ಅಲ್ಲಿನ ನಿಷ್ಠೂರ ನಿಯಮಗಳ ಕುರಿತು ಬೇಸರದ ಮಾತುಗಳನ್ನು ಆಡುವನು ಅವನಿಗೆ ಹುಟ್ಟಿನೊಂದಿಗೆ ಸಹಜವಾಗಿ ಬಂದ ಅಲಂಕಾರ ಪ್ರಿಯತೆಗೆ ಅಲ್ಲಿ ಅವಕಾಶವಿಲ್ಲವೆಂದು ಕೊರಗುವನು ಬರಬರುತ್ತಾ ಬುದ್ಧಿಬಲಿತ ಹಾಗೆ ಆ ಚಪನಗಳು ಹೋಗಬಹುದು ಎನಿಸದೆ ಚಕ್ರವರ್ತಿಗಳಿಗೆ ಹೀಗಾಗಿ ಅವನ ಯೋಚನೆ ಇಲ್ಲ ಅರಮನೆಯ ಬಂಗಾರದ ತೊಟ್ಟಿಲ ಮೃದುಶಯ್ಯಲ್ಲಿ ವಸಂತದ ಮಗಳಿನಂತೆ ದಿನದಿನಕ್ಕೆ ಬೆಳೆದರಳಿ ಮಂದಹಾಸದ ಪರಿಮಳ ಬೀರುವ ರಾಜಪುತ್ರಿ ಚಂದ್ರಲೆಯದು ಚಿಂತೆಯಿಲ್ಲ ಅರಮನೆಯ ಉದ್ಯಾನವಾದರೆ ಆ ಉದ್ಯಾನವನ್ನು ಸಂತೋಷದ ತಂಬೆಳಕಿನಲ್ಲಿ ಮೀಯಿಸುವ ಚಂದ್ರಿಕೆ ಮಹಾರಾಣಿ ಸದಾ ನಗು ನಗುತ್ತಾ ನಡೆದಾಡುವ ದೀಪದಂತೆ ಅರಮನೆಯನ್ನು ಬೆಳಗುವ ಮಹಾರಾಣಿಯವರ ಯೋಚನೆಯಂತೂ ಎಂದೂ ಇಲ್ಲ ರಾಜ್ಯದ ಗಡಿಯಾಚೆಯ ಶತ್ರುಗಳು ಸ್ತಬ್ಧವಾಗಿದ್ದಾರೆ ಮಿಹಿರ ಭೋಜ ಒಂದು ಕಡೆ ಅರಬ್ ದಾಳಿಗಾರರ ಭೀತಿ ಇತ್ತ ಪರ ಪರಮಾರ ರಾಜ್ಯದ ಭಯ ಇವೆರಡರ ನಡುವೆ ದಾಳಿ ಮಾಡುವ ಮನಸ್ಸಿದ್ದು ಸುಮ್ಮನಿದ್ದಾನೆ ಗಂಗರು ರಾಚಮಲ್ಲನ ಮರಣದ ನಂತರ ಏನೋ ಗರಬಡಿದವರಂತಿದ್ದಾರೆ ಅವರಾರ ಭೀತಿಯೂ ಇಲ್ಲ ರಾಜ್ಯಕ್ಕೆ ಎಲ್ಲವೂ ಶಾಂತವಾಗಿದೆ ಎನ್ನುವಾಗಲೇ ಕಂಚಿ ಎತ್ತಣೆಯಿಂದಲೂ ಶಂಕಾದೇವಿಗೆ ಗಂಡು ಮಗುವಿನ ತಾಯಿಯಾದಳೆಂಬ ವಾರ್ತೆ ಬಂದು ಶಾಂತಿಯ ಬಂಗಾರಕ್ಕೆ ಆನಂದದ ಮೆರುಗು ಕೊಟ್ಟಂತಾಗಿದೆ ಸುತ್ತ ಎತ್ತಲಿತ್ ಎತ್ತೆತ್ತಲಿಂದಲೂ ಶಾಂತಿ ಸಮಾಧಾನದ ಸುದ್ದಿಗಳೇ ಬರುತ್ತಿರುವಾಗ ನಡುವೆ ಮನ ಕೊರೆಯುವ ಈ ಭೀತಿಯ ಅಪಸ್ವರವೇಕೆ ಅಶುಭ ಚಿಂತನೆಗೆ ಮನಸ್ಸು ಮಾರಿ ಅಶುಭ ಚಿಂತೆಗೆ ಮನಸ್ಸು ಮಾರಿ ಅಕಾರಣವಾಗಿ ವ್ಯಾಕುಲರಾಗುವುದು ಪುರುಷ ಲಕ್ಷಣವಲ್ಲ ಎಂದುಕೊಂಡು ಆ ಚಿಂತೆಯನ್ನು ತುಳಿದು ಸುತ್ತಲ ನಗುವಿನೊಂದಿಗೆ ನಮ್ಮ ತಮ್ಮ ನಗುವನ್ನು ಬೆರೆಸುವರು ಚಕ್ರವರ್ತಿಗಳು ತನ್ನ ಮಗಳು ಗಂಡು ಮಗುವಿನ ತಾಯಿಯಾದಳೆಂದು ಕೇಳಿದಾಗಿಂದಲೂ ಮಹಾರಾಣಿಯವರಿಗೆ ಒಮ್ಮೆ ಕಂಚಿಗೆ ಹೋಗಿ ಮಗನ ಮಗಳನ್ನು ಮೊಮ್ಮಗುವನ್ನು ನೋಡಿ ಬರಬೇಕೆಂಬ ಮಾತ್ರ ಸಹಜವಾದ ಬಯಕೆ ಉರಿಯಾಗಿ ಹೊತ್ತಿತು ಹೃದಯದಲ್ಲಿ ಆದರೆ ಪ್ರಸವ ವೇದನೆಯಿಂದ ಬಳಲಿದ ಮೈ ಪ್ರವಾಸದ ಬಳಲಿಕೆಯನ್ನು ತಡೆಯಲಾರದೆಂಬ ಕಾರಣದಿಂದ ಆಗೋ ಹೀಗೋ ದಿನದೃಡುವರು ಆರು ತಿಂಗಳು ಕಳೆಯುತ್ತಿದ್ದ ಹಾಗೆ ಕಂಚಿಗೆ ಹೋಗಿ ಬರುವ ನಿರ್ಧಾರ ಮಾಡಿದರು ಆಗಲು ಮಹಾರಾಣಿಯವರ ದೂರದ ಕಾಂಚಿ ಪ್ರಯಾಣವನ್ನು ಮಾಡುವುದು ಚಕ್ರವರ್ತಿಗಳಿಗೆ ಮನಸ್ಸಿರಲಿಲ್ಲ ಹೋಗಿ ಬರುವಿಯಂತೆ ಈಗೇನು ಅವಸರ ಒಂದು ವರ್ಷವಾಗಲಿ ಮೊಮ್ಮಗನ ಜನ್ಮದಿನೋತ್ಸವಕ್ಕೆ ಹೋಗುವಿಯಂತೆ ಎಂದು ಹೇಳಿ ತಡೆಯಲು ಯತ್ನಿಸಿದರು ಮೊಮ್ಮಗನ ಜನ್ಮದಿನೋತ್ಸವಕ್ಕೂ ಹೋಗಬೇಕು ಆಗ ಒಬ್ಬಳೇ ಹೋಗುವುದಿಲ್ಲ ನೀವು ಜೊತೆಗೆ ಬರಬೇಕು ಆದರೆ ಈಗ ನಾನೊಬ್ಬಳು ಹೋಗಿ ಬರುತ್ತೇನೆ ಈಗೇನು ಅಷ್ಟು ಅವಸರ ಮಗಳು ಮೊಮ್ಮಗಳ ಮಾಯವಾಗುತ್ತಾಳೆಯೇ ಹಾಗಲ್ಲ ಮತ್ತೇಕೆ ಶಂಕ ಪ್ರಸವಾದರೆ ನಾನೇ ಬಂದು ಕೈಯಾರೆ ಸೇವೆ ಮಾಡುವೆನೆಂದು ಕಾಮಾಕ್ಷಿ ದೇವಿಗೆ ಹರಕೆ ಹೊತ್ತಿದ್ದೆ ಈಗ ಹೋಗಿ ಹರಕೆ ಒಪ್ಪಿಸಿ ಬರುತ್ತೇನೆ ಪ್ರವಾಸದಿಂದ ನಿನಗೆ ತೊಂದರೆಯಾಗುವುದಿಲ್ಲವೇ ಲಕ್ಷ್ಮಿಯ ಅಲ್ಲದೆ ಜೊತೆಗೆ ಈ ಆರು ತಿಂಗಳ ಮಗು ಬೇರೆ ತನ್ನ ಸೇವೆಗೆ ಬರುವವರ ಯೋಗಕ್ಷೇಮ ಕಾಮಾಕ್ಷಿ ದೇವಿಗೆ ಸೇರಿದ್ದು ಲೋಕಮಾತೆಯಾದವಳಿಗೆ ನಮ್ಮಿಬ್ಬರನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲವೇ ಎಲ್ಲಾ ಭಾರವನ್ನು ಆಕೆಯ ಮೇಲೆ ಹಾಕಿ ಅಪ್ಪಣೆ ಕೊಡಿ ಪ್ರಭು ಹರಕೆ ಸಲ್ಲಿಸುವುದು ತಡವಾಗಬಾರದು ಎಂದು ಬೇಡಿದರು ಬೇರೆ ದಾರಿ ಕಾಣದೆ ಚಕ್ರವರ್ತಿಗಳು ಆಕೆಗೆ ಹೋಗಲು ಅಪ್ಪಣೆ ಕೊಟ್ಟರು ಮತ್ತೊಮ್ಮೆ ಮಹಾರಾಜ್ಞಿಯ ಪ್ರವಾಸಕ್ಕೆ ಸಿದ್ಧತೆಗಳು ನಡೆದವು ಹೊರಡಲು ಒತ್ತು ಮಾಡಿದ ದಿನವೂ ಬಂತು ಪ್ರಯಾಣ ಸನ್ನದ್ಧರಾದ ಮಹಾರಾಣಿಯವರು ಚಕ್ರವರ್ತಿಗಳ ಪಾದಕ್ಕೆ ಎರಗಿ ಅವರ ಪಾದಧೂಳಿಯನ್ನು ಬೈತಲೆಗೆ ಲೇಪಿಸಿಕೊಂಡು ಹೊರಡಲು ಅಪ್ಪಣೆ ಬೇಡಿದರು ಮಣಿದ ಮಡದಿಯನ್ನು ಕೈ ಹರಸಿತಾದರೂ ಹೋಗಿ ಬಾ ಎನ್ನಲು ಚಕ್ರವರ್ತಿಗಳ ಕಂಠ ಏಕೋ ಬಿಗಿದಿತ್ತು ಚಕ್ರವರ್ತಿ ಮಹಾರಾಣಿಯವರು ಹಾಗೆ ಒಬ್ಬರು ಮತ್ತೊಬ್ಬರಿಂದ ಅಗಲಿ ಎಷ್ಟೋ ದಿನವಾಗಿತ್ತು ಬಹು ವರ್ಷಗಳ ಕಾಲ ಒಟ್ಟಾಗಿ ಬಾಳಿದ ಜೀವಗಳೆರಡು ಒಂದಕ್ಕೊಂದು ಸ್ನೇಹದ ಬೆಸುಗೆಯಲ್ಲಿ ಬೆಸುಗೆಯಲ್ಲಿ ಒಂದಾಗಿ ಅಗಲುವಿಕೆ ಇಬ್ಬರಿಗೂ ಸಮಾನವಾಗಿ ಯಾತನಾಮಯವಾಗಿತ್ತು ಮಹಾರಾಣಿಯವರಿಗೂ ಈ ಅಗಲಿಕೆ ಹಿತವಾಗಿ ಇರಲಿಲ್ಲವಾದರೂ ಮಗಳನ್ನು ಕಾಣಬೇಕು ಎನ್ನುವ ಬಯಕೆಯಿಂದ ಆ ನೋವನ್ನು ಮರೆತು ಹೊರಟು ನಿಂತರು ಎಷ್ಟು ಹೊತ್ತಾದರೂ ಹೋಗಿ ಬಾ ಎನ್ನಲು ಚಕ್ರವರ್ತಿಗೆ ಬಾಯಿ ಬರಲೇ ಇಲ್ಲ ಸುಮ್ಮನೆ ಕಡೆದ ವಿಗ್ರಹದಂತೆ ಮಡದಿಯ ಮೊಗವನ್ನು ನೋಡುತ್ತಾ ನಿಂತಿದ್ದರು ಆ ಅಗಲಿಕೆಯ ಹೊತ್ತು ಸಮೀಪಿಸಿದಾಗಿನ ಪ್ರಿಯ ಪ್ರಿಯ ಸಾನೀಪ್ಯದ ವಿಚಿತ್ರ ಯಾತನಾಮಯ ಸುಖವನ್ನು ಅನುಭವಿಸುತ್ತಾ ದಾಸಿ ಬಂದು ಹೊರಡುವ ಮುಹೂರ್ತ ಸನ್ನಿಹಿತವಾಗುತ್ತಿದೆ ಎಂದು ಎಚ್ಚರಿಸದಿದ್ದರೆ ಎಷ್ಟು ಹೊತ್ತು ಹಾಗೆ ನಿಲ್ಲುತ್ತಿದ್ದರೋ ಏನು ಹೋಗಿ ಬರಲು ಅಪ್ಪಣೆಯೇ ಪ್ರಭು ಬಿಗಿದ ಗಂಟಲಿನಿಂದಲೇ ಕೇಳಿದರು ಮಹಾರಾಣಿ ಎನ್ನುವುದಕ್ಕೇನು ಬಾಯಿ ಸಿದ್ಧವಾಗಿದೆ ಲಕ್ಷ್ಮಿಯ ಹೋಗು ಎಂದು ಹೇಳಲು ಏಕೋ ಮನಸ್ಸೊಪ್ಪದು ಏಕೋ ಏಕೋ ಏನು ಹೇಳಿ ಪ್ರಭು ಆ ಮಾತು ಹೇಳಲಾರೆ ಆದರೆ ಹೇಳದೇ ಇರಲಾರೆ ಲಕ್ಷ್ಮಿಯ ನನ್ನೊಡನೆ ಮಾತನಾಡುವುದಕ್ಕೂ ಪ್ರಭುಗಳಿಗೆ ಸಂಕೋಚವೇ ಹೇಳಿ ಪ್ರಭು ಲಕ್ಷ್ಮಿಯ ಲಕ್ಷ್ಮಿಯ ತಡೆ ತಡೆದು ಆಡಿದರು ಚಕ್ರವರ್ತಿಗಳು ನೀನಿಲ್ಲದ ಅರಮನೆಯಲ್ಲಿ ಒಂಟಿಯಾಗಿ ನಾನಿರಲಾರೆ ಲಕ್ಷ್ಮಿಯ ತಡೆದರೂ ನುಗ್ಗಿ ಬಂದ ಕಾತರವನ್ನು ತಡೆಯಲಾರದೆ ಪ್ರಕಟಿಸಿ ಹೇಳಿದರು ಚಕ್ರವರ್ತಿಗಳ ಮಾತನ್ನು ಕೇಳಿ ಮಹಾರಾಣಿಯವರ ಕಣ್ಣಲ್ಲಿ ಕಂಬನಿ ತುಂಬಿದರು ಚಂದುಟಿಯ ಮೇಲೆ ಮಂದಹಾಸ ಮೂಡಿತು ಈ ಮನೆ ಕಾಲಿಟ್ಟಂದು ಇದ್ದ ಪ್ರೇಮವೇ ನನ್ನ ಮೇಲೆ ಇಂದೂ ಇರುವುದು ನನ್ನ ಭಾಗ್ಯಪ್ರಭು ಆದರೂ ಏನು ಲಕ್ಷ್ಮಿಯ ನನ್ನ ಮೇಲೆ ಅಷ್ಟು ಹುಚ್ಚೇ ಪ್ರಭು ಈ ಜಗತ್ತಿನಲ್ಲಿ ನಾವು ಪ್ರೀತಿಸುವ ವಿಷಯ ಎಷ್ಟೋ ಇವೆ ಲಕ್ಷ್ಮಿಯ ಆದರೆ ಹುಚ್ಚು ಇರುವುದು ನಿನ್ನದೊಂದೇ ಬೇಗ ಬಂದು ಬಿಡು ಲಕ್ಷ್ಮಿಯ ಬಹಳ ದಿನ ಆಗಲಿ ಇರಲಾರೆ ಮಗಳ ಮೋಹದಲ್ಲಿ ನನ್ನನ್ನು ಮರೆತು ಬಿಡಬೇಡ ಲಕ್ಷ್ಮಿಯ ಮಗಳ ಮೇಲಿರುವುದಕ್ಕಿಂತಲೂ ಮಗಳ ತಂದೆಯ ಮೇಲೆ ನನಗೂ ಹೆಚ್ಚು ಪ್ರೀತಿ ಅಪ್ಪಣೆ ಕೊಡಿ ಪ್ರಭು ನೀವು ಹೀಗೆ ಮಾತನಾಡುತ್ತಿದ್ದರೆ ಹೋಗಬೇಕೆನ್ನುವ ಮನಸ್ಸಿನ ನಿರ್ಧಾರ ನಿಲ್ಲಲಾರದು ಹೋಗಿ ಬಾಲಕ್ಷ್ಮಿಯ ಬೇಗ ಬಂದು ಬಿಡು ಅರಮನೆಯನ್ನು ಬಹುದಿನ ಕಾಯಿಸಬೇಡ ಎಂದರು ಚಕ್ರವರ್ತಿಗಳು ಮಹಾರಾಣಿಯವರು ಮತ್ತೊಮ್ಮೆ ಪತಿಯ ಪಾದ ಕೆರಗಿದರು ಅದುವರೆಗೂ ಕಣ್ಣಂಚಿನಲ್ಲಿ ಕಷ್ಟದಿಂದ ತಡೆದ ಕಂಬನಿ ತುಳುಕಿ ಪ್ರತಿಪಾದವನ್ನು ತೊಳೆಯಿತು ಬೇಡ ಬೇಡವೆಂದರು ಆ ಅಶ್ರು ಸ್ಪರ್ಶದಿಂದ ಸ್ಫೂರ್ತಿಗೊಂಡಂತೆ ಚಕ್ರವರ್ತಿಗಳ ಕಣ್ಣಿನಿಂದಲೂ ಕಂಬನಿ ತುಳುಕಿ ಆಶೀರ್ವಾದಾಶ್ರುವಾಗಿ ಮಹಾರಾಣಿಯವರ ಶಿರದ ಮೇಲೆ ಉರುಳಿತು ಮಹಾರಾಣಿಯವರ ದಾಸಿಯ ತೋಳಿನಲ್ಲಿ ನರಳಿದ ಹೂವಿನಂತೆ ಕುಲುಕುಲು ನಗುತ್ತಿದ್ದ ಚಂದ್ರನೆಯನ್ನು ಚುಂಬಿಸಿ ಚಕ್ರವರ್ತಿಯವರು ಮಹಾರಾಣಿಯವರನ್ನು ಬೀಳುಗೊಟ್ಟರು ಆಗಾಗ ರಾಜಕುಮಾರರನ್ನು ವಿಚಾರಿಸುತ್ತಿರಿ ಗುರುಮನೆಯಲ್ಲಿರುವ ಅವನನ್ನು ಮರೆಯಬೇಡಿ ಎಂದು ಹೇಳಿ ಚರಣಕ್ಕೆರೆದ ಎರಗಿದ ರಾಜಕುಮಾರನನ್ನು ಆಶೀರ್ವದಿಸಿ ಮಹಾರಾಣಿಯವರು ಅವರಿಗಾಗಿ ಕಾದಿದ್ದ ರಥದಲ್ಲಿ ಕುಳಿತರು ಕಾವಲು ಪಡೆಯ ಭಟನಾಯಕನು ಅಪ್ಪಣೆ ಇತ್ತೊಡನೆಯೇ ಅಶ್ವಾರೋಹಿಗಳಾದ ಅಂಗರಕ್ಷಕರು ರಥವನ್ನು ಸುತ್ತುವರಿದು ನಿಂತರು ಮಹಾರಾಣಿಯವರು ಕುಳಿತ ರಥ ಚಲಿಸಿತು ಅವರ ರಥದ ಹಿಂದೆ ಸಾಲು ಸಾಲಾಗಿ ಪರಿವಾರದವರು ಗಾಯಕಿಯರು ದಾಸದಾಸಿಯರು ಪರಿಚಾರಕರು ಪುರೋಹಿತರು ಕುಳಿತ ಹೆಸರಗತ್ತೆಗಳು ಕಟ್ಟಿದ ಗಾಡಿಗಳು ಹೊರಟವು ಅಂತಃಪುರದ ಉಪ್ಪರಿಗೆಯ ವಾತಾಯನದ ಮೂಲಕ ಹೋಗುತ್ತಿರುವ ಮಹಾರಾಣಿಯರ ಪರಿವಾರದ ಪಡೆಯನ್ನು ನೋಡುತ್ತಾ ನಿಂತಿದ್ದರು ಚಕ್ರವರ್ತಿಗಳು ಕೋಟೆಯ ಹೆಬ್ಬಾಗಿಲು ದಾಟುವವರೇಗು ಬಿಸಿಲಿನಲ್ಲಿ ತಳತಳಿಸುತ್ತಿದ್ದ ಮಹಾರಾಣಿಯರ ರಥದ ಸುವರ್ಣ ಕಲಶ ಬಾಗಿಲು ದಾಟಿದ ಬಳಿಕ ಕುದುರೆಯ ಹೇತರಗತ್ತೆಗಳ ಕುರಪುಟದ ಧೂಳಿಯಲ್ಲಿ ಮರೆಯಾಯಿತು ಕಂಚಿಗೆ ಕಾಮಾಕ್ಷಿ ದೇವಿಯ ಸೇವೆಗೆಂದು ತೆರಳಿದರು ಮಾನ್ಯಕೇಟದ ಮಹಾರಾಣಿ ಲಕ್ಷ್ಮೀದೇವಿಯವರು ತೆರಳಿದರು ಮತ್ತೆ ಮರಳಲಿಲ್ಲ ಪ್ರವಾಸದ ಆಯಾಸವು ಕಂಚಿಯ ತಾಳಲಾಗದ ಬಿಸಿಲು ಕಾಮಾಕ್ಷಿ ದೇವಿಯ ಕರೆಯೋ ಕಂಚಿಯನ್ನು ಸೇರಿದ ಮರುದಿನವೇ ಆಯಾಸವೆಂದರು ಆಟ ಕಲ್ಯಾಣಿಯಲ್ಲಿ ಮಿಂದು ಕಾಮಾಕ್ಷಿಯ ಸೇವೆ ಮಾಡಿ ಬಂದು ಕುದಿಯುವ ಜ್ವರ ತಾಪದಲ್ಲಿ ಬಸವಳಿದು ಮಲಗಿದವರು ಮತ್ತೆ ಮೇಲೇಳಲಿಲ್ಲ ಯಾವ ವೈದ್ಯೋಪಚಾರಕ್ಕೂ ಸಗ್ಗದೆ ವಿಷಮಿಸಿದ ಜ್ವರ ಮಹಾರಾಣಿಯವರ ಜೀವದ ಹಕ್ಕಿ ದೇಹದ ಪಂಜರವನ್ನು ತ್ಯಾಗ ಮಾಡಿದ ಮೇಲೆ ತಣ್ಣಗಾಗಿ ಇಳಿಯಿತು ಮಹಾರಾಣಿ ಲಕ್ಷ್ಮೀ ದೇವಿ ಇನ್ನಿಲ್ಲ ಎಲ್ಲೂ ನಿಲ್ಲದೆ ಮೈಮೊಗದಿಂದ ಬಿಳಿ ಬುರುಗು ಕಾರುವ ಕೃಷ್ಣಾಶ್ವವನ್ನು ಹತ್ತಿ ಬರಿಗಾಲು ಬರಿದೆಲೆಯಿಂದ ಬಂದ ಸವಾರ ಕೇಳಿದ ವಾರ್ತೆಯನ್ನು ಕೇಳಿ ಸಿಡಿಲು ಹೊಡೆದಂತೆ ಧರೆಗೆ ಉರುಳಿದರು ಚಕ್ರವರ್ತಿಗಳು ಚಕ್ರವರ್ತಿಗಳು ಹೃದಯದಲ್ಲಿ ದಿಗ್ಗನೆ ಹೊತ್ತಿದ್ದ ದುಃಖ ಜ್ವಾಲೆ ರಾಜಧಾನಿಯನ್ನಾವರಿಸಿ ಆವರಿಸಿ ಕೋಟಿ ಕಂಠ ಪಡೆದಂತೆ ರಾಜಧಾನಿಯಲ್ಲಿ ಎಲ್ಲೆಲ್ಲೂ ಸದ್ದಡಗಿ ಶೋಕಧ್ವನಿ ಕವಿಯಿತು ಗದ್ಗರಿಸುವ ಧ್ವನಿಯಲ್ಲಿ ದುಃಖ ಬೇರೆಗಳು ಧುಮು ದುಮು ಗುಟ್ಟಿದವು ನಾಟ್ಯ ಗ್ರಹದಲ್ಲಿ ವೀಣೆ ತಾಳ ಕೊಳಲು ಮದ್ದಲೆ ಗೆಜ್ಜೆಗಳ ಧ್ವನಿ ತಟಕ್ಕನೆ ಹೆಪ್ಪುಗಟ್ಟಿದಂತೆ ಸತ್ತು ಹೋಯಿತು ದಾರುಣ ದುಃಖ ಭಾರದಿಂದ ಮುಚ್ಚುವ ಕಣ್ಣೆವೆಗಳಂತೆ ಅಂಗಡಿ ಮುಂಗಟ್ಟುಗಳ ಬಾಗಿಲುಗಳು ಬಿಗಿದು ರಾಜಧಾನಿಯ ಮನೆಗಳೆಲ್ಲವೂ ಬರಿದೂ ಬರಿದು ನಾಗರಿಕರೆಲ್ಲರ ಮನ ತೆರವು ತೆರವು ರಾಜಧಾನಿಯ ಮುಂದೆ ಕಂಬನಿಗೆರವ ಬಿಕ್ಕುವ ದುಃಖೋನ್ಮಾದದಿಂದ ಚೀರುವ ಜನಸಾಗರ ಜನತೆಯ ದುಃಖ ಧ್ವನಿ ಸುತ್ತುವರಿದ ಅರಮನೆ ಮಸಣದಂತೆ ಮೌನವಾಗಿ ಭೋಗುಟ್ಟುತ್ತಿತ್ತು ಎಲ್ಲೆಲ್ಲಿ ದಾಸದಾಸಿಯರು ಅಲ್ಲಲ್ಲೇ ಕಡಿದ ಬಳ್ಳಿಗಳಂತೆ ನೆಲಕ್ಕೆ ಉರುಳಿ ಅರಮನೆಯ ಕಾ ಅರಮನೆ ಕಾಡಾನೆಗಳ ಹಿಂಡು ತುಳಿದ ಲತೋದ್ಯಾನದಂತಿತ್ತು ಬೆಳಕಳಿದ ಕುರುಳು ದೀವಿಗೆ ಎಂತಾಗಿತ್ತು ಅಂತಃಪುರದಲ್ಲಿ ಅಳುತ್ತಾ ತೊಡೆಯ ಮೇಲೊರಗಿದ ಮಗನನ್ನು ಹೊತ್ತು ಪ್ರಚಂಡ ಮುಖದ ಶಿಲಾ ವಿಗ್ರಹದಂತೆ ಕುಳಿತಿದ್ದರು ಚಕ್ರವರ್ತಿಗಳು ಮಾತಾಡದೆ ಯವ ಇಕ್ಕದೆ ನೋಡುವ ನೋಟ ಬದಲಿಸದೆ ಎದೆಯಲ್ಲಿ ಕುದಿಯುವ ದುಃಖದ ಹೆಸರು ಕಣ್ಣಲ್ಲಿ ಕಮ್ಮನಿಯಾಗಿ ತುಳುಕುತ್ತಿರಲು ಒಂದೇ ಒಂದು ಬಾರಿ ಸುದ್ದಿಯನ್ನು ಕೇಳಿದಾಗ ಒಂದೇ ಒಂದು ಬಾರಿ ಲಕ್ಷ್ಮ್ಯಾ ಎಂದು ಚೀರಿದ್ದರವರು ಮತ್ತಾವ ಸದ್ದು ಇಲ್ಲ ಮಾತಿಗೆ ಮೀರಿದ ಶೋಕ ದಾವಾಗ್ನಿಯಂತೆ ಅವರ ಎದೆಯನ್ನು ದಹಿಸಲಾರಂಭಿಸಿತು ಆ ಉರಿಯ ಪ್ರಖರತೆ ಹತ್ತಿರ ಸುಳಿದವರ ಎದೆಯಲ್ಲೂ ಅದೇ ಬಗೆಯ ಕೆಚ್ಚನ್ನು ಹೊತ್ತಿಸುವಷ್ಟು ಉಗ್ರವಾಗಿತ್ತು ಅವರನ್ನು ಸಂತೈಸ ಬಂದವರನ್ನು ಸಂತೈಸುವ ಪರಿಸ್ಥಿತಿ ಎದಗಿತ್ತು ಅದರಿಂದ ಅವರಿವರಿರಲಿ ಕೈಯಮಿ ಶ್ರೇಷ್ಠರಾದ ಗುಣಭದ್ರಾಚಾರ್ಯರು ತೇವವಾದ ಕಣ್ಣನ್ನು ಒರೆಸಿಕೊಳ್ಳುವಂತೆ ಮಾಡಿತ್ತು ಆ ದುಃಖ ಚಕ್ರವರ್ತಿ ಸಮಾನ ವಯಸ್ಕರಾದ ಆಚಾರ್ಯರು ಕತ್ತರಿಸಿದ ಕುಸುಮಾಲೆಯಂತೆ ತಂದೆಯ ತೊಳೆಯ ಮೇಲೆ ಒರಗಿದ ರಾಜಕುಮಾರನನ್ನು ಮೃದು ವಚನದಿಂದ ಸಂತೈಸಿ ಅವ ಆತನನ್ನು ಕಂಬನಿಗೆರೆಯುವ ದಾಸಿಯರ ರಕ್ಷಣೆಗೆ ಒಪ್ಪಿಸಿ ಅವನತ ಶಿರರಾಗಿ ಕುಳಿತ ಚಕ್ರವರ್ತಿಗಳ ತಲೆಯನ್ನು ನೇವರಿಸಿ ಓಂಕಾರದಂತೆ ಶಾಂತ ಗಂಭೀರವಾದ ಧ್ವನಿಯಲ್ಲಿ ಹೇಳಿದರು ಮಹಾರಾಜ ನಿಮ್ಮ ದುಃಖ ಎಷ್ಟು ಪ್ರಬಲವಾದುದು ಎಂಬುದನ್ನು ನಾನು ಬಲ್ಲೆ ಸಾಂತ್ವನದಿಂದ ಶಾಂತವಾಗುವ ದುಃಖವಲ್ಲ ಇದು ಇದು ಜಲದಿಂದ ಆರುವ ಬೆಂಕಿಯಲ್ಲ ಜಲವನ್ನೇ ಕುಡಿದು ಉರಿಯುವ ಬಡಭಾಗ್ ಜ್ಞಾನಿಗಳಾದವರು ತಾವೇ ತಮ್ಮ ಜ್ಞಾನ ಜಲಪಾನದಿಂದಲೇ ದುಃಖೋಪಶಮನ ಮಾಡಿಕೊಳ್ಳಬೇಕಲ್ಲದೆ ಯಾರ ವಚನದ ಅಂ ಆಲಂಬನವನ್ನು ಬಯಸಬಾರದು ನಾನು ತಮಗೆ ಹೆಚ್ಚು ಹೇಳಲಾರೆ ಮಹಾರಾಜ ಅಷ್ಟು ಶಕ್ತಿ ನನಗಿಲ್ಲ

लक्ष्मी राक कालिकाम सुखम इमाम इमाह स्वप्न दीर दिशया विनश्चर्यो विनश्वर्यो दनर्दय भोगान भोगाडमी हंते कतमेतान ए ये विलोभय जंतुनायंति चयंति चपुरारोग्यमश्वर्य यौवनम सुख संपद वस्तुवाहन मच सुरचापवद स्थिम ಪ್ರಜಾಗ್ರ ನಾನು ಬಯಸುವುದಿಷ್ಟೇ ಮಹಾರಾಜ ಆಚಾರ್ಯರ ವಚನ ಮದು ನಿಮ್ಮ ದುಃಖ ತಪ್ತವಾದ ಮನಕ್ಕೆ ಶಾಂತಿಯ ನೆರೆಯಲಿ ಧೀರರು ಬಂದ ದುಃಖಗಳನ್ನು ತಾವು ನುಂಗುವರೆ ಹೊರತು ದುಃಖವೇ ನಮ್ಮನ್ನು ನುಂಗಲು ಬಿಡುವುದಿಲ್ಲ ಕಮಲಕ್ಕೆ ಮನಸೋತ ಭ್ರಮರದ ವಿಷಯವಾಗಿ ಆಚಾರ್ಯರು ಅಹೋ ಮದಾಲಿರೇಶೋತ್ರ ಗಂಧಾಕೃಷ್ಟೋ ರಸಂ ಪಿಬನ್ ದಿನಾಪಾಯೇ ನಿರುದ್ಧೋ ಭೂರ್ಧ್ವೈ ಸುಧೀರ್ ಸುಧೀರ್ಘವಿಶೈಷತಾಮ್ ಎಂದು ಮರುಕಪಟ್ಟಿದ್ದಾರೆ ಕಮಲ ಮೋಹದಿಂದ ದಿನವಾಸನ ಸಮಯ ಸನ್ನಿಹಿತವಾದುದನ್ನು ಮರೆತ ಭ್ರಮರ ಆ ಮೋಹ ಪಂಜರದಲ್ಲಿಯೇ ಸಿಲುಕಿ ಮೃತಪಟ್ಟಂತೆ ನಿಮ್ಮ ಪರಿಸ್ಥಿತಿಯಾಗಬಾರದು ಮಹಾರಾಜ ಮೋಹಕ್ಕೆ ಮನವನ್ನು ಬಲಿಯ ಕೊಡಬೇಡಿ ತನ್ನ ದುಃಖದಲ್ಲಿ ಜಗತ್ತನ್ನು ಮರೆಯುವವನನ್ನು ಜಗತ್ತು ತಿರಸ್ಕರಿಸುವುದು ದುವರೆಗೂ ಗುಣಭದ್ರ ಆಡಿದ ಮಾತನ್ನು ಮೌನವಾಗಿ ಆಲಿಸಿದ ಚಕ್ರವರ್ತಿಗಳು ದುಃಖ ಸಂಭೂತವಾದ ನಿರಾಶೆಯಿಂದ ಕೇಳಿದರು ಕುರುಡನಾದವನಿಗೆ ಜಗತ್ತಿನಲ್ಲಿ ಬೆಳಕು ಹೊಳೆದರೇನು ಕತ್ತಲಾದರೇನು ಆಚಾರ್ಯ ಇದ್ದ ಏಕೈಕ ಸುಖಕ್ಕೂ ನೀನು ಅಪಾತ್ರ ಎಂದು ತಿರಸ್ಕರಿಸಿದಂತೆ ವಿಧಿ ಅದನ್ನು ಕಿತ್ತುಕೊಂಡು ಹೋದ ಮೇಲೆ ಜಗತ್ತಿನ ತಿರಸ್ಕಾರದಿಂದೇನು ಆಚಾರ್ಯ ನಿಜ ಹಾಗನ್ನಿಸುತ್ತದೆ ಅಲ್ಲವೇ ಮಹಾರಾಜ ಅದು ಸಾಮಾನ್ಯ ಮನುಜನಾಡುವ ಮಾತು ಚಕ್ರವರ್ತಿ ಅಲ್ಲ ಆದರೆ ಚಕ್ರವರ್ತಿ ಮನುಷ್ಯನಲ್ಲವೇ ಆಚಾರ್ಯ ಹೌದು ಮಹಾರಾಜ ಆದರೆ ಸಾಮಾನ್ಯ ಮನುಷ್ಯನಲ್ಲ ಚಕ್ರವರ್ತಿ ಸಾಮಾನ್ಯ ಮನುಷ್ಯನಾಗಬಾರದು ಸನ್ಯಾಸಿಯಾಗಬೇಕೆಂದು ಇದ್ದಿರಲ್ಲವೇ ಮಹಾರಾಜ ಸನ್ಯಾಸಿಯಾಗಲು ಇದು ಸುಸಮಯ ನಿಜ ಆಚಾರ್ಯ ಎಂದು ದಾರಿ ಅದೊಂದೇ ದೀಕ್ಷೆ ಕೊಡಿ ಆಚಾರ್ಯ ಇಂದು ದೀಕ್ಷೆ ಕೊಡುವುದೇನು ಮಹಾರಾಜ ಎಂದೋ ನಿಮಗೆ ಅದು ಪ್ರಾಪ್ತವಾಗಿದೆ ಅಂದರೆ ಕೇಶ ಕೇಶಮುಂಡನ ಕಾಷಾಯ ಧಾರಣಗಳಿಂದ ಸನ್ಯಾಸ ಪ್ರಾಪ್ತವಾಗುವಂತೆಯೇ ಮುಕುಟ ಧಾರಣ ಸಿಂಹಾಸನ ಆರೋಹಣದಿಂದಲೂ ಸನ್ಯಾಸ ಪ್ರಾಪ್ತವಾಗುತ್ತದೆ ಮಹಾರಾಜ ಸನ್ಯಾಸಿಗೆ ಸ್ವಸುಖ ವಿಸ್ಮೃತಿ ಪರಹಿತ ಚಿಂತೆಯೇ ಕನ್ ಕರ್ತವ್ಯ ಕರ್ತವ್ಯವಾದಂತೆ ರಾಜ್ಯಾಧಿಕಾರ ಸ್ವೀಕಾರ ಮಾಡಿದವರಿಗೂ ಅದೇ ಕರ್ಮ ಇಬ್ಬರಿಗೂ ಅವರವರ ಸಂಸಾರವೇ ಅವರವರ ಅವರ ಶ್ರದ್ಧೆಯನ್ನು ಪರೀಕ್ಷಿಸುವ ನಿಕಷ ಈ ಅಗ್ನಿ ಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕು ಮಹಾರಾಜ ನಿಮ್ಮ ದುಃಖದ ಮುಸುಗು ಹೊದೆದುಕೊಂಡು ನೀವು ಕುಳಿತರೆ ಕರ್ತವ್ಯ ಮಾಡಿದಂತಾಗುವುದಿಲ್ಲ ನೀವು ಯಾರ ರಕ್ಷಣೆಯ ಮಾರ್ಗದರ್ಶನದ ಹೊಣೆ ಹೊತ್ತಿದ್ದೀರೋ ಅವರು ನಿಮಗಿಂತ ಹೆಚ್ಚಿನ ದುಃಖದ ಕಾವಳದಲ್ಲಿ ತೊಳಲುತ್ತಿದ್ದಾರೆ ನೀವು ಕಳೆದುಕೊಂಡದ್ದು ಪತ್ನಿಯನ್ನು ಆದರೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಗಳಿಗೆ ದಿಕ್ಕಾರು ಮಹಾರಾಜ ಅವರ ಆರ್ತಸ್ವರವನ್ನು ಕೇಳಿ ಎಂದು ಗುಣಭದ್ರಾಚಾರ್ಯರು ಅಂತಃಪುರದ ಮುಚ್ಚಿದ ವಾತಾಯನದ ಬಾಗಿಲನ್ನು ಹೇಳಿದರು ಹೊರಗೆ ಆದ ಜನಕೋಟಿಯ ದುಃಖ ಧ್ವನಿ ಸಾಗರ ಘೋಷದಂತೆ ಒಳಗೆ ನುಗ್ಗಿತು ಕೇಳಿಸಿತೆ ಆ ಆರ್ತ ಧ್ವನಿ ಮಹಾರಾಜ ನಿಮ್ಮ ಒಂದು ಧೈರ್ಯದ ಮಾತು ಅವರ ಹೃದಯಕ್ಕೆ ಶಾಂತಿಯನ್ನು ತರಬಲ್ಲು ಹೇಳಿ ಮಹಾರಾಜ ಆ ಮಕ್ಕಳಿಗೆ ಧೈರ್ಯದ ಮಾತನ್ನು ಕೇಳಿ ರಾಜಕುಮಾರನ್ನು ಸಂತೈಸಿದಂತೆ ಅವರನ್ನು ಸಂತೈಸಿ ನಿಮ್ಮ ದುಃಖದಲ್ಲಿ ನೀವು ಅವರನ್ನು ಮರೆತಿಲ್ಲವೆಂಬುದು ಅವರಿಗೆ ಮನವರಿಕೆಯಾಗಲಿ ಪ್ರಜೆಗಳು ಸದಾ ಚಕ್ರವರ್ತಿಗಳಿಗಾಗಿ ಬಲಿದಾನ ನೀಡಲು ಸಿದ್ಧವಿರುವಂತೆ ಚಕ್ರವರ್ತಿಗಳು ಸದಾ ಪ್ರಜೆಗಳಿಗಾಗಿ ತಮ್ಮೆಲ್ಲದನ್ನು ಮರೆಯಲು ಹೊತ್ತು ಬಂದಾಗ ಬಲಿಗೊಡಲು ಸಿದ್ಧರಾಗಿರಬೇಕು ಇದು ಚಿತ್ತವಿಕಲತೆಗೆ ಸಮಯವಲ್ಲ ಹೂವು ವಜ್ರವಾಗಬೇಕಾದ ಹೊತ್ತು ಅಗಲಿದ ಮಡದಿಗಾಗಿ ಕಮ್ಮನಿಗೆರೆಯಲು ಬಿಡುವಿಲ್ಲವೇ ಆಚಾರ್ಯ ಚಕ್ರವರ್ತಿಗೆ ಚಕ್ರವರ್ತಿಗೆ ಚಕ್ರವರ್ತಿ ಕರ್ಮ ಮಾಡುವುದು ವಿನ ಉಳಿದಾವುದಕ್ಕೂ ಬಿಡುವಿಲ್ಲ ಮಹಾರಾಜ ಇಷ್ಟು ಕಠೋರ ನಿಷ್ಠುರ ವಜ್ರ ವಜ್ರ ಪಂಜರವೇ ಈ ಚಕ್ರವರ್ತಿ ಪದವಿ ಹೌದು ಮಹಾರಾಜ ಸ್ನೇಹಿತರ ಆಪ್ತರ ಹೆಣಗಳನ್ನು ತುಳಿದುಕೊಂಡೇ ಕತ್ತಿ ಹಿರಿದು ಮುಂದೆ ನುಗ್ಗುವ ಸೈನಿಕನಂತೆ ಚಕ್ರವರ್ತಿ ತನ್ನದು ತನ್ನದೆನ್ನುವ ತನ್ನದೆನ್ನುವುದು ಊರಿದು ಬೀಳುತ್ತಿದ್ದರೂ ಲೆಕ್ಕಿಸದೆ ಪ್ರಜಾಗಿತ ಚಿಂತನೆ ಮಾಡಲೇಬೇಕು ಅಂಗ ಒಂದಕ್ಕೆ ಉಗ್ರ ವ್ಯಾಧಿ ಪ್ರಾಪ್ತವಾಗಿ ಅದರಿಂದ ದೇಹವೇ ನಷ್ಟವಾಗುವುದು ಎನ್ನುವ ಹೊತ್ತಿನಲ್ಲಿ ಆ ಅಂಗ ತನ್ನದೇ ಆದರು ಅದನ್ನು ಕತ್ತರಿಸಿ ದೇಹ ರಕ್ಷಣೆ ಮಾಡಿಕೊಳ್ಳುವಂತೆ ಚಕ್ರವರ್ತಿ ರಾಜ್ಯ ರಕ್ಷಣೆಗಾಗಿ ಸತಿ ಸುತ ವ್ಯಾಮೋಹವನ್ನು ಕತ್ತರಿಸಿ ಚೆಲ್ಲಬೇಕು ಅದು ಅಂದು ರಾಜ ಜ್ಯೋತಿಷಿ ಗೋಲೆಯ ಭಟ್ಟರು ಆಡಿದ ಮಾತು ನೆನಪಿನಲ್ಲಿರುವುದೇ ಮಹಾರಾಜ ಯಾವುದು ಆಚಾರ್ಯ ಬತ್ತಿ ತಾನು ಉರಿದು ಲೋಕಕ್ಕೆ ಬೆಳಗಾಗಬೇಕು ಎನ್ನುವುದು ಬತ್ತಿ ಹೊತ್ತಿದೆ ಮಹಾರಾಜ ಈ ಹೊತ್ತಿನಲ್ಲಿ ನೀವು ಅದಕ್ಕೆ ಕರ್ತವ್ಯ ನಿಷ್ಠೆಯ ಗಾಳಿ ಬೀಸದಿದ್ದರೆ ಅದು ಉರಿದು ಕರಕಾಗುತ್ತದೆ ಬೆಳಕಾಗುವುದಿಲ್ಲ ಹೇಳಿ ಬೆಳಕು ಬೆಳಗಲಿ ಗುಣಭದ್ರಾಚಾರ್ಯರು ಹೇಳಿದ ಮಾತು ಕೇಳಿ ಚಕ್ರವರ್ತಿಗಳ ಕಣ್ಣನ್ನು ಕವಿದ ದುಃಖದ ಕಾವಲ ಕಳೆದು ಬೆಳಕು ಹೊಳೆದಂತಾಯಿತು ನಿಜ ನಿಜ ಆಚಾರ್ಯ ನೀವು ಆಡಿದ ಮಾತು ನಿಜ ಎಂದರು ಚಕ್ರವರ್ತಿಯ ಬಾಯಿಂದ ಮಾತು ಕೇಳಿ ಗುಣಭದ್ರಾಚಾರ್ಯರು ಸುಮಸ್ಪರ್ಶದಂತೆ ಮೃದುವಾದ ದನಿಯಲ್ಲಿ ಹೇಳಿದರು ಸ್ವರ್ಗದಲ್ಲಿರುವ ಮಹಾರಾಜ್ಞಿಯವರ ಆತ್ಮತೃಪ್ತವಾಗುವಂತೆ ಶಾಂತವಾಗುವಂತೆ ಹೆಮ್ಮೆಯಾಗುವಂತೆ ಈ ರಾಜ್ಯ ನೌಕೆಯನ್ನು ನಡೆಸಿ ಮಹಾರಾಜ ಈ ಮಕ್ಕಳನ್ನು ಕಾಪಾಡುವ ನಿಮ್ಮ ತಾಯಿತನದ ಹಿರಿಮೆಯನ್ನು ಕಂಡು ಸ್ವರ್ಗದಲ್ಲಿರುವ ತಾಯಿ ತೃಪ್ತಳಾಗಲಿ ಅಂದವರ ಸಾಮೀಪ್ಯ ತಮಗೆ ಅಮೃತ ಸೇಚನೆ ಮಾಡಿದಂತೆ ಇಂದ ಅಂದು ಅವರ ಸಾಮೀಪ್ಯ ತಮಗೆ ಅಮೃತ ಸೇಚನೆ ಮಾಡಿದಂತೆ ಇಂದವರ ನೆನಪು ನಿತ್ಯ ಸ್ಫೂರ್ತಿಯಾಗಲಿ ಹಾಗಾದಾಗ ಆ ಪುಣ್ಯ ಜೀವಕ್ಕೂ ಅಮರತ್ವ ಪ್ರಾಪ್ತಿಯಾಗುತ್ತದೆ ಗುಣಭದ್ರಾಚಾರ್ಯರ ಮಾತು ಕೇಳಿ ಚಕ್ರವರ್ತಿಗಳು ತಮಗೆ ತಾವೇ ಹೇಳಿಕೊಂಡರು ನಿಜ ನಿಜ ಲಕ್ಷ್ಮಿಯ ನಿನ್ನ ನೆನಪು ನನಗೆ ನಿತ್ಯ ಸ್ಫೂರ್ತಿ ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ ಅಲ್ಲಿಯವರೆಗೆಲ್ಲರಿಗೂ ಪ್ರೀತಿ ನಮಸ್ಕಾರ ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ